ರಾಗಿ ಬೆಳೆಯ ನಡುವೆ ಸರ್ವೇ ಸಾಮಾನ್ಯವಾಗಿ ಕಾಣಸಿಗುವ ಅಣ್ಣೆ ಸೊಪ್ಪಿನ ಗಿಡ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಒಂದು ಕಳೆ ಸಸ್ಯ. ಅಮರಂತೇಸಿಯೇ ಕುಟುಂಬಕ್ಕೆ ಸೇರಿದ ಅಣ್ಣೆ ಸೊಪ್ಪಿನ ವೈಜ್ಞಾನಿಕ ಹೆಸರು ಸಿಲೋಸಿಯಾ ಅರ್ಜೆಂಟಿಯಾ ಅಥವಾ ಅಮರಾಂಥಸ್ ಕ್ರಿಸ್ಟೇಟಸ್. ಸಂಸ್ಕೃತದಲ್ಲಿ ವಿತುನ ಹಾಗೂ ಕನ್ನಡದಲ್ಲಿ ಅಣ್ಣೆ ಸೊಪ್ಪು ಎಂದು ಕರೆಯುವ ಈ ಸಸ್ಯವನ್ನ ಆಂಗ್ಲ ಭಾಷೆಯಲ್ಲಿ ಕಾಮನ್ ಕಾಕ್ಸ್ ಕೊಂಬ್, ಸಿಲ್ವರ್ ಸ್ಪಿಕ್ಕಡ್ ಕಾಕ್ಸ್ ಕೊಂಬ್, ಫ್ಲೆಮಿಂಗೋ ಫೆದರ್ಸ್, ವೀಟ್ ಸಿಲೋಸಿಯಾ ಇತ್ಯಾದಿ ಹೆಸರುಗಳಿವೆ. ಉಷ್ಣವಲಯದ ನಿವಾಸಿಯಾಗಿರುವ ಅಣ್ಣೆ ಸೊಪ್ಪಿನ ಮೂಲ ಭಾರತವೇ ಆಗಿದ್ದು ಭಾರತ ಹಾಗೂ ಆಫ್ರಿಕಾದ್ಯಂತ ಕಾಣಸಿಗುವ ಏಕವಾರ್ಷಿಕ ಸಸ್ಯವಾಗಿದೆ. ಹೊಲ ಹಾಗೂ ತೋಟಗಳಲ್ಲಿ ಕಳೆ ಸಸ್ಯದಂತೆ ಬೆಳೆಯುವ ಅಣ್ಣೆ ಗಿಡ ಸುಮಾರು 4-5 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ ಸಸ್ಯವಾಗಿದ್ದು ಮೃದುವಾದ ಹಸಿರು ಬಣ್ಣದ ಕಾಂಡದಿಂದ ಕೂಡಿದ್ದು ಕಾಂಡದ ಬುಡದಲ್ಲಿ ಸುಮಾರು 4 ಸೆಂಟಿಮೀಟರ್ ಉದ್ದ ಹಾಗೂ 2 ಸೆಂಟಿಮೀಟರ್ ಅಗಲವಾದ ಶಂಕಾಕಾರದ ಎಲೆಗಳಿದ್ದರೆ ಕಾಂಡದ ಮೇಲ್ಭಾಗದಲ್ಲಿ 1.5 ಸೆಂಟಿಮೀಟರ್ ಉದ್ದವಾದ ನೀಳವಾದ ಎಲೆಗಳು ಸಂಯುಕ್ತ ಮಾದರಿಯಲ್ಲಿ ಜೋಡಣೆಗೊಂಡಿರುತ್ತವೆ. ಕಾಂಡದ ತುದಿಯಲ್ಲಿ ಸುಮಾರು 13 ಸೆಂಟಿಮೀಟರ್ ಉದ್ದದ ನೀಳವಾದ ಹೂಗುಚ್ಚವಿರುತ್ತದೆ. ಪ್ರಾರಂಭಿಕ ಹಂತದಲ್ಲಿ ಗುಲಾಬಿ ಬಣ್ಣದಿಂದ ಕೂಡಿರುವ ಈ ಹೂಗುಚ್ಚ ಬಲಿತಂತೆ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಈ ಹೂಗುಚ್ಚದ ಒಳಭಾಗದಲ್ಲಿ ಕರಿಮಣಿಯಂತಹ ಹೊಳೆಯುವ ಪುಟ್ಟ ಪುಟ್ಟ ಬೀಜಗಳಿರುತ್ತವೆ. ಆಲ್ಕೋಲೈಡ್ಸ್, ಫ್ಲೇವನಾಯ್ಡ್ಸ್, ಟ್ಯಾನಿನ್ಸ್, ಫೆನಾಲ್ಸ್, ಸ್ಟಿರಾಯ್ಡ್ಸ್, ಟರ್ಪಿನಾಯ್ಡ್ಸ್, ಕ್ವಿನಾನ್, ಸೆಲ್ಯುಲಾಸ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಅಣ್ಣೆ ಗಿಡವನ್ನ ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಲ್ಲಿ ರಕ್ತವಿಕಾರ, ಕರುಳಿನ ತೊಂದರೆ, ಧಾತು ವಿಕಾರ, ಕಣ್ಣು ಹಾಗೂ ಚರ್ಮ ರೋಗಗಳಲ್ಲಿ ಬಳಸಲಾಗುತ್ತದೆ. ಅಣ್ಣೆ ಗಿಡದ ಪ್ರಕೃತಿ ತಂಪಾಗಿದ್ದು ಇದರ ಸಾಮಾನ್ಯ ಉಪಯೋಗವೆಂದರೆ ಈ ಗಿಡದ ಎಲೆಗಳನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಂಬಾರ್ ಹಾಗೂ ಪಲ್ಯಗಳಿಗೆ ತರಕಾರಿಯಂತೆ ಬಳಸಲಾಗುತ್ತದೆ. ಆಂಟಿಮೈಕ್ರೋಬಯಲ್ ಗುಣಗಳಿಂದ ಕೂಡಿರುವ ಈ ಗಿಡದ ಎಲೆಗಳನ್ನ ಅರೆದು ಗಾಯಗಳಿಗೆ ಲೇಪಿಸಬಹುದಾಗಿದೆ. ಅಣ್ಣೆ ಸೊಪ್ಪಿನ ಕಷಾಯ ಅಥವಾ ಚೂರ್ಣ ಸೇವನೆಯಿಂದ ಪಿತ್ತಕೋಶ ಬಲಗೊಳ್ಳುವುದರ ಜೊತೆಗೆ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳಿಂದ ದೂರವಿರಬಹುದು. ಅಣ್ಣೆ ಗಿಡದಿಂದ ಹಾವಿನ ಕಡಿತಕ್ಕೆ ಔಷಧಿ ನೀಡಲಾಗುತ್ತದೆ ಎಂದು ಹೇಳಲಾಗಿದ್ದರೂ ಕೂಡ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಬಂಗಿ ಸೊಪ್ಪಿನ ಸೇವನೆಯಿಂದ ಉಂಟಾದ ತಲೆಬಾರದ ಸಮಸ್ಯೆಗೆ ಈ ಅಣ್ಣೆ ಗಿಡದ ಬೇರನ್ನ ಅರೆದು ಅದನ್ನ ಸೇವಿಸಲು ನೀಡಲಾಗುತ್ತದೆ. ಧಾತುವಿಕಾರದ ಸಮಸ್ಯೆ ಇದ್ದವರಿಗೆ ಅಣ್ಣೆ ಸೊಪ್ಪಿನ ಬೀಜಗಳ ಚೂರ್ಣವನ್ನ ನೀಡಲಾಗುತ್ತದೆ. ಇದರಿಂದ ವೀರ್ಯವೃದ್ಧಿಯಾಗುತ್ತದೆ ಎಂದು ಸಹ ಹೇಳಲಾಗಿದೆ. ಅಣ್ಣೆ ಗಿಡದ ಯಾವುದೇ ಅಡ್ಡಪರಿಣಾಮಗಳಿಲ್ಲ. ಆದಾಗ್ಯೂ ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ಬಳಸುವಾಗ ವೈದ್ಯರ ಸಲಹೆ ಪಡೆಯುವುದು ಒಳ್ಳೆಯದು.